ಹೊಸಕೋಟೆ ಮತದಾರರು ಕೊಟ್ಟಿರ್ತಕ್ಕಂಥ ತೀರ್ಪು ಏನಂತಂದ್ರೆ, ಯಾರು ಸಂವಿಧಾನದಲ್ಲಿ ಜನ ಪ್ರಜಾಪ್ರಭುತ್ವದಲ್ಲಿ ಯಾರು ಕೊಟ್ಟರೆ ಬಹುಮತ ತಿರಸ್ಕಾರ ಮಾಡೋರು, ಯಾರಿವತ್ತು ಅನರ್ಹರಾಗವರು ಅವ್ರನ್ನ ತಿರಸ್ಕಾರ ಮಾಡೋರೆ ಮತದಾರರು. ಹಾಗೆಯೇ ಯಾರು ಪ್ರಗತಿಪರ ಒಂದು ಹೊಸ ಚಿಂತನೆ ಇಟ್ಕೊಂಡು ಒಂದು ಹೊಸ ಏನಾದರೂ ಡೆವಲಪ್ಮೆಂಟ್ ಮಾಡ್ಬೇಕನ್ನೋ ಐಡಿಯಾ ಇಟ್ಕೊಂಡು ಯಾರು ತಾಲೂಕಿಗೆ ಬಂದಿದ್ದಾರೋ ಯೂತ್ಗೊಂದು ವೋಟ್ ಕೊಟ್ಟಿದ್ದಾರೆ, ಹೊಸ ಚಿಂತನೆ ತೊಗೊಂಡು ಡೆವಲಪ್ಮೆಂಟ್ ಬರೋಂಥ ವೋಟ್ ಕೊಟ್ಟಿದ್ದಾರೆ, ಹಳಬರನ್ನ ತಿರಸ್ಕಾರ ಮಾಡಿದ್ದಾರೆ. ಕರ್ನಾಟಕ ರಾಜ್ಯದಲ್ಲಿ ಪೂರ್ತಿ ಯಾವ ಥರ ಮತ ಕೊಟ್ಟಿದ್ದಾರೆ ಅಂತ ನಮಗೆ ಗೊತ್ತಿಲ್ಲ, ಬಟ್ ಹೊಸಕೋಟೆಯಲ್ಲಂತೂ ಒಂದು ಏನು ಡೆಮೋಕ್ರಸಿ ಡೆಮೋಕ್ರೆಟಿಕ್ ಇದೇನಿದೆ ರೈಟ್ಸ್ನ ಅದನ್ನ ಎತ್ತಿಟ್ಟಿದ್ದೀರ. ಏನಂತ ಹೊಸಕೋಟೆ ಮತದಾರರು ಕೊಟ್ಟಿರ್ತಕ್ಕಂಥ ತೀರ್ಪು ಏನಂತಂದರೆ, ಯಾರು ಸಂವಿಧಾನದಲ್ಲಿ ಜನ ಪ್ರಜಾಪ್ರಭುತ್ವದಲ್ಲಿ ಯಾರು ಕೊಟ್ಟರೆ ಬಹುಮತ ತಿರಸ್ಕಾರ ಮಾಡೋರು, ಯಾರಿವತ್ತು ಅನರ್ಹರಾಗವರು ಅವ್ರನ್ನ ತಿರಸ್ಕಾರ ಮಾಡೋರೆ ಮತದಾರರು. ಹಾಗೆಯೇ ಯಾರು ಪ್ರಗತಿಪರ ಒಂದು ಹೊಸ ಚಿಂತನೆ ಇಟ್ಕೊಂಡು ಒಂದು ಹೊಸ ಏನಾದರೂ ಡೆವಲಪ್ಮೆಂಟ್ ಮಾಡ್ಬೇಕನ್ನೋ ಐಡಿಯಾ ಇಟ್ಕೊಂಡು ಯಾರು ತಾಲೂಕಿಗೆ ಬಂದಿದ್ದಾರೋ ಯೂತ್ಗೊಂದು ವೋಟ್ ಕೊಟ್ಟಿದ್ದಾರೆ, ಹೊಸ ಚಿಂತನೆ ತೊಗೊಂಡು ಡೆವಲಪ್ಮೆಂಟ್ ಬರೋಂಥ ವೋಟ್ ಕೊಟ್ಟಿದ್ದಾರೆ, ಹಳಬರನ್ನ ತಿರಸ್ಕಾರ ಮಾಡಿದ್ದಾರೆ. ಕರ್ನಾಟಕ ರಾಜ್ಯದಲ್ಲಿ ಪೂರ್ತಿ ಯಾವ ಥರ ಮತ ಕೊಟ್ಟಿದ್ದಾರೆ ಅಂತ ನಮಗೆ ಗೊತ್ತಿಲ್ಲ, ಬಟ್ ಹೊಸಕೋಟೆಯಲ್ಲಂತೂ ಒಂದು ಏನು ಡೆಮೋಕ್ರಸಿ ಡೆಮೋಕ್ರೆಟಿಕ್ ಇದೇನಿದೆ ರೈಟ್ಸ್ನ ಅದನ್ನ ಎತ್ತಿಟ್ಟಿದ್ದೀರ. ಏನಂತ ಹೊಸಕೋಟೆ ಮತದಾರರು ಕೊಟ್ಟಿರ್ತಕ್ಕಂಥ ತೀರ್ಪು ಏನಂತಂದರೆ, ಯಾರು ಸಂವಿಧಾನದಲ್ಲಿ ಜನ ಪ್ರಜಾಪ್ರಭುತ್ವದಲ್ಲಿ ಯಾರು ಕೊಟ್ಟರೆ ಬಹುಮತ ತಿರಸ್ಕಾರ ಮಾಡೋರು, ಯಾರಿವತ್ತು ಅನರ್ಹರಾಗವರು ಅವ್ರನ್ನ ತಿರಸ್ಕಾರ ಮಾಡೋರೆ ಮತದಾರರು. ಹಾಗೆಯೇ ಯಾರು ಪ್ರಗತಿಪರ ಒಂದು ಹೊಸ ಚಿಂತನೆ ಇಟ್ಕೊಂಡು ಒಂದು ಹೊಸ ಏನಾದರೂ ಡೆವಲಪ್ಮೆಂಟ್ ಮಾಡ್ಬೇಕನ್ನೋ ಐಡಿಯಾ ಇಟ್ಕೊಂಡು ಯಾರು ತಾಲೂಕಿಗೆ ಬಂದಿದ್ದಾರೋ ಯೂತ್ಗೊಂದು ವೋಟ್ ಕೊಟ್ಟಿದ್ದಾರೆ, ಹೊಸ ಚಿಂತನೆ ತೊಗೊಂಡು ಡೆವಲಪ್ಮೆಂಟ್ ಬರೋಂಥ ವೋಟ್ ಕೊಟ್ಟಿದ್ದಾರೆ, ಹಳಬರನ್ನ ತಿರಸ್ಕಾರ ಮಾಡಿದ್ದಾರೆ. ಕರ್ನಾಟಕ